ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ವಿವೊ V20 ಫೋನ್ ಇರುವಂಥದ್ದು. ಈ ವಿವೋದು V ಸೀರೀಸ್ ಏನಿದೆ, ಒಂದು ಕ್ಯಾಮರಾ ಸೆಂಟ್ರಿಕ್ ಫೋನ್ ಆಗಿರುವಂಥದ್ದು. ಜೊತೆಗೆ ಈ ಒಂದು ವಿವೊ V20 ಏನಿದೆ, ನಾನು ಅನ್ಬಾಕ್ಸ್ ಮಾಡ್ತಿರುವಂಥ ಸ್ಲಿಮ್ಮೆಸ್ಟ್ ಫೋನ್ ಆಗಿರುವಂಥದ್ದು. ಹೌದು, ಗಮನಿಸ್ತಾ ಇದ್ದೀರಾ, ತುಂಬ ಸ್ಲಿಮ್ ಇರುವಂಥದ್ದು. ಜೊತೆಗೆ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ ಈ ಒಂದು ಅನ್ಬಾಕ್ಸ್ ಮಾಡೋ ಟೈಮಲ್ಲಿ. ಸೊ ನನಗನ್ನಿಸ್ದಂಗೆ ಒಂದು 25,000 ರೂಪಾಯಿಗೆ ಲಾಂಚ್ ಆಗುವ ಸಾಧ್ಯತೆ ಇರುವಂಥದ್ದು ನನಗನ್ನಿಸ್ದಂಗೆ. ಸೊ ಈ ಒಂದು ವಿವೊ V20 ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಈ ಪ್ರೈಸ್ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ವಿವೊ V20 ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿರುವಂಥದ್ದು. ಇದನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಈ ಒಂದು ಸಣ್ಣ ಬಾಕ್ಸ್ಗಳು ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು, TPU ಕವರ್, ಜೊತೆಗೆ ಸಿಮ್ ಎಲೆಕ್ಟ್ರಿಕ್ ಪಿನ್ ಸಹ ಇದ್ರೊಳಗೆ ಇದೆ, ಯೂಸರ್ ಮ್ಯಾನ್ಯುಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಸಹ ಇದ್ರೊಳಗೆ ಇರುವಂಥದ್ದು. ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ಗಮನಿಸ್ತಾ ಇದ್ರೆ ಒಂದು ಫೋನ್ ನೋಡಿಸ್ತಾ ಇರುವಂಥದ್ದು, ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದ್ರೆ, ಈ ಒಂದು ಬಾಕ್ಸ್ನ ಕೆಳಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದರೆ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 33 ವ್ಯಾಟು ನಾಟ್ ಬ್ಯಾಡ್. ಜೊತೆಗೆ ನಿಮಗೆ USB Type-C ಡಾಟಾ ಕೇಬಲ್ನ ಸಹ ಬಾಕ್ಸ್ ಒಳಗೆ ನೀಡಿರುವಂಥದ್ದು ಒಳ್ಳೆ ವಿಷಯ. ಸೊ ಗೊತ್ತಾಗ್ತದೆ ನಮಗೆ ಒಂದು ಫೋನಲ್ಲಿ USB Type-C ಇದೆ ಅಂತ. ಮತ್ತು ಅಪರೂಪದಂಗೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ ಈ ಒಂದು 3.5 mm ಹೆಡ್ಫೋನ್ ಜಾಕನ್ನು ಹೊಂದಿರುವಂಥ ಹೆಡ್ಫೋನ್ನ ಸಹ ನೀಡಿರುವಂಥದ್ದು. ಸೊ ಗೊತ್ತಾಗ್ತದೆ ಈ ಒಂದು ಫೋನಲ್ಲಿ 3.5 mm ಹೆಡ್ಫೋನ್ ಜಾಕ್ ಸಹ ಇದೆ ಅಂತ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ, ಫಸ್ಟ್ ಲುಕ್ಕಲ್ಲಿ ಒಂದು ಕ್ರೇಜಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥದ್ದು ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಚೆಕ್ ಮಾಡೋಣ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲನಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತಂದರೆ, ಕ್ರೇಜಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಸ್ಲಿಮ್ಮೆಸ್ಟ್ ಫೋನ್ ನಾನು ಅನ್ಬಾಕ್ಸ್ ಮಾಡ್ತಿರುವಂಥದ್ದು ಕೇವಲ 7.4 mm ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ತುಂಬ ಲೈಟ್ ವೈಟ್ ಇದೆ. ಸೊ ಲುಕ್ ವೈಸ್ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೋನ್ ಮುಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ದಾರೆ, ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ನಿಮಗೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರುವಂಥದ್ದು, ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇದೆ ಆಯ್ತಾ, ಟಾಪು ಬಾಟಮು ರೈಟು ಲೆಫ್ಟ್ ಎಲ್ಲ ಕಡೆ ಬೆಜಲ್ ತುಂಬ ಕಡಿಮೆ ಇರುವಂಥದ್ದು. ಸೊ ಫ್ರಂಟಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ದೀರಾ, ಕ್ರೇಜಿ ಲುಕ್ಕು. ಹಿಂದ್ಗಡೆ ಅಂತೂ ಒಂದು ರೈನ್ಬೋ ಎಫೆಕ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಇರುವಂಥದ್ದು ಸಹ ಗ್ಲಾಸ್ ಆಯ್ತಾ. ಸೊ ಬಟ್ ಮ್ಯಾಟ್ ಫಿನಿಷನ್ ಹೊಂದಿರುವಂಥ ಗ್ಲಾಸಸ್ ಆಗಿರುವಂಥದ್ದು, ಸ್ಮಡ್ಜಸ್ ನಿಮ್ಗೆ ಅಷ್ಟು ಈಸಿಯಾಗಿ ಆಗಲ್ಲ. ಜೊತೆಗೆ ಒಂದು ಫೋನ್ ಹಿಂಭಾಗದಲ್ಲಿ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಡ್ಯುಯಲ್ LED ಫ್ಲಾಶ್ ಸಹ ಇರುವಂಥದ್ದು. ನಿಮಗೆ ಯಾವುದೇ ಫಿಂಗರ್ಪ್ರಿಂಟ್ ಸೆನ್ಸರ್ ನಿಮ್ಗೆ ಹಿಂದೆ ಸಿಗ್ತಾ ಇಲ್ಲ, ಸೈಡಲ್ಲೂ ಇಲ್ಲ. ಸೊ ಗೊತ್ತಾಗ್ತದೆ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸೆನ್ಸರ್ ಇದರಲ್ಲಿರುವಂಥದ್ದು ಅಂತ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು, 3.5 mm ಫೋನ್ ಜಾಗ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು. ಮತ್ತು ಈ ಒಂದು ಫೋನ್ನ ಫ್ರೇಮ್ ಏನಿದೆ, ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೀಮಿಯಂ ಲುಕ್ ನಿಮಗೆ ನೀಡ್ತಾ ಇರುವಂಥದ್ದು ಆಯಿತಾ. ಒಂದು ಮೆಟಾಲಿಕ್ ಫ್ರೇಮ್ ಇದ್ರೂ ತುಂಬ ಸಖತ್ತಾಗಿರ್ತಿತ್ತು ಆಯಿತಾ. ಬಟ್ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಅಂತೂ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದ್ಗಡೆ ಇರುವಂಥ ಒಂದು ರೈನ್ಬೋ ಎಫೆಕ್ಟ್ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಒಂದು ಡಿಫ್ರೆಂಟ್ ಕ್ವಾಲಿಟಿಯ ಗ್ಲಾಸ್ ಆಗಿರುವಂಥದ್ದು. ಅಷ್ಟೇ ಸ್ಮಡ್ಜಸ್ ಆಗಲ್ಲ, ಸ್ಮಡ್ಜಸ್ ಬಂದರೂ ಸಹ ಆಟೋಮೆಟಿಕ್ ಅದನ್ನು ಡಿಸಪಿಯರ್ ಆಗಿಬಿಡುತ್ತೆ. ಆ ರೀತಿ ಒಂದು ಮ್ಯಾಟ್ ಫಿನಿಷನ್ ಹೊಂದಿರುವಂಥ ಗ್ಲಾಸ್ ಇದಾಗಿದೆ. ಸೊ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನೂ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ 6.44 inch ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಏನಿದೆ, ಇದು SDR10 ಸಪೋರ್ಟ್ ಮಾಡ್ತಿರುವಂಥದ್ದು. ತುಂಬ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರಿ ಅಂದರೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸ್ಪ್ಲೇ. ಕ್ಲಾರಿಟಿ ಕೂಡ ಅಷ್ಟೇ, ತುಂಬ ಒಳ್ಳೆಯ ಡಿಸ್ಪ್ಲೇ ಇದಾಗಿರುವಂಥದ್ದು. ಸೊ ನನಗೇನು ತುಂಬ ಇಂಪ್ರೆಸಿವ್ ಅನ್ನಿಸ್ತು, ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಡಿಸ್ಪ್ಲೇ ಇದಾಗಿದೆ. ಇನ್ನೊಂದು ಫೋನ್ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 8 GB RAM ಮತ್ತು 128 GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 8 GB RAM ಮತ್ತು 256 GB ಇಂಟರ್ನಲ್ ಮೆಮೊರಿ. ಒಂದು ಒಳ್ಳೆ ವಿಷಯ, ಬೇಸಿಕ್ ವೇರಿಯಂಟನ್ನು 8 GB RAM ಜೊತೆಗೆ ಬರ್ತಾ ಇರುವಂಥದ್ದು. ಮತ್ತು ಈ ಒಂದು RAM ಏನಿದೆ, ಇದು LPDDR4 RAM ಆಗಿರುವಂಥದ್ದು. ಸ್ಟೋರೇಜ್ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ ಒಂದು ಒಳ್ಳೆ ವಿಷಯ, RAM ನನಗೆ ಸ್ಯಾಟಿಸ್ಫೈ ಆಯಿತು ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನೊಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ Snapdragon 720 ಪ್ರೊಸೆಸರ್ ಇರುವಂಥದ್ದು. ಒಂದು ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಇದಾಗಿರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಒಂದು ಒಳ್ಳೆ ವಿಷಯ, ತುಂಬ ಒಳ್ಳೆ ಅಪ್ಗ್ರೇಡು ಈ ಒಂದು ವಿವೊ V ಸೀರೀಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಮುಂಚೆ Snapdragon 710 ಆಗ್ತಿದ್ರು, ಇದೀಗ 720 ಒಂದು ಹೆವಿ ದೊಡ್ಡ ಅಪ್ಗ್ರೇಡ್ ಇದಾಗಿರುವಂಥದ್ದು ಆಯಿತಾ. ನಿಮ್ಗಂತೂ ಮ್ಯಾಚ್ ಮಾರ್ಕು ಸುಮಾರು 280,000 ರೇಂಜಲ್ಲಿ ಅಂತದ್ದು ಮ್ಯಾಚ್ ಮಾರ್ಕ್ ನೀಡುತ್ತೆ ಆಯಿತಾ. ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ನನಗೆ ಅನಿಸುತ್ತೆ, ಡಿಸೆಂಟ್ ಪ್ರೊಸೆಸರ್. ಬಟ್ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಸಿಗ್ತವೆ ಒಂದು ಪ್ರೆಸೆನ್ಸ್ಗೆ. ಬಟ್ ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರೋದ್ರಿಂದ ಸಾಕು ಪ್ರೊಸೆಸರ್ ಅನ್ಕೋತೀನಿ. ಬಟ್ ಇನ್ನೊಂದು ಒಳ್ಳೆ ಪ್ರೊಸೆಸರ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಸೊ ಪರವಾಗಿಲ್ಲ, ಇಂಪ್ರೆಸಿವ್ ಅನ್ನಿಸ್ತು ಅಪ್ಗ್ರೇಡ್ ಮಾಡಿರೋದಕ್ಕೆ ಈ ಒಂದು ಪ್ರೊಸೆಸರ್ನ. ನಾರ್ಮಲ್ ಡೇ ಟು ಡೇ ಟಾಸ್ಕ್ ನೀವು ಆರಾಮ ಮಾಡ್ಕೊಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಗೇಮಿಂಗೂ ಸಹ ಅಷ್ಟೇ, ನೀವು ಆಲ್ಮೋಸ್ಟ್ ಐ ಸೆಟ್ಟಿಂಗ್ ಆಡ್ಕೊಬೋದು. ಸೊ ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ನು,
ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತಂದರೆ, ಈ ಒಂದು ಫೋನ್ನ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಇದಾಗಿರುವಂಥದ್ದು. ಇದೊಂದು ಸ್ಯಾಮ್ಸಂಗ್ನ ಸೆನ್ಸರ್ ಆಗಿದೆ ಆಯಿತಾ. 1.9 ಅಪರ್ಚರ್ನ ಇದು ಹೊಂದಿರುವಂಥದ್ದು. ತುಂಬ ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಲೋ ಲೈಟಲ್ಲೂ ಅಷ್ಟೇ, ಡೇ ಲೈಟಲ್ಲೂ ಅಷ್ಟೇ ಕ್ರೇಜಿ ಕ್ವಾಲಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇದರ ನಂತರ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಗ್ತಿರುವಂಥದ್ದು, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ನನಗೇನೋ ರೇರ್ ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೆಸಿವ್ ಅನ್ನಿಸ್ತು. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ತೀನಿ ಆಯಿತಾ. ಏನಕ್ಕೆ ಅಂದರೆ ಅಷ್ಟೊಂದು ಫೀಚರ್ಸ್ಗಳಿದೆ ಈ ಒಂದು ಕ್ಯಾಮ್ರಾದಲ್ಲಿ. ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋವನ್ನು ನಾನು ಆಮೇಲೆ ಮಾಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 44 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾದಲ್ಲಿರುವಂಥದ್ದು ಕ್ರೇಜಿ ಕ್ವಾಲಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಈ ಒಂದು ಫ್ರಂಟ್ ಕ್ಯಾಮ್ರಾ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಐ ಆಟೋ ಫೋಕಸ್ ಆಗಿರುವಂಥದ್ದು, ಕಣ್ಣನ್ನು ನಿಮ್ಮ ಟ್ರ್ಯಾಕ್ ಮಾಡ್ಬಿಟ್ಟು ಆಟೋ ಫೋಕಸ್ ಮಾಡುತ್ತೆ, ಕ್ರೇಜಿ ಆಗಿದೆ. ಇದ್ರ ಬಗ್ಗೆ ಹೇಳಿದ್ನಲ್ಲ ಡೆಡಿಕೇಟೆಡ್ ವಿಡಿಯೋನೇ ಮಾಡ್ತೀನಿ, ಅದ್ರ ಬಗ್ಗೆ ಈ ಫೀಚರ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೂಪರಾಗಿ ಬರುತ್ತೆ, ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಫೋಟೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಕ್ಯಾಮ್ರಾ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಹೈಯರ್ ಎಂಡ್ ಫೋನ್ಗಳಿಗೆ ನೀವು ಇದನ್ನು ಕಂಪೇರ್ ಮಾಡ್ಬೋದು, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ಬೇಕಂತಂದರೆ, ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ತುಂಬ ಫಾಸ್ಟಾಗಿ ಅನ್ಲಾಕ್ ಅನ್ನ ಮಾಡುತ್ತೆ, ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಇದೇನು ತೊಂದರೆ ಅಂತ ನನಗೆ ಅನ್ನಿಸಲಿಲ್ಲ. ಇನ್ನೊಂದು ಫೋನ್ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತಂದರೆ, ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಇನ್ನೊಂದು ಸ್ವಲ್ಪ ಜಾಸ್ತಿ 4500 ನೀಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ 4000 ಕೂಡ ನಾಟ್ ಬ್ಯಾಡ್ ಅಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಬಾಕ್ಸ್ ಒಳಗೇ 33 W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 4000 mAh ಕೆಪಾಸಿಟಿ ಬ್ಯಾಟ್ರಿ ಅನ್ನೋದು ಕಾಂಪನ್ಸೇಟ್ ಮಾಡುತ್ತೆ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡಿ. ಸೊ 33 W ಅಂತಂದರೆ ಸೂಪರ್ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತಾಡ್ಬೇಕಂತಂದರೆ, ಇದೊಂದು ಮೋನೋ ಸ್ಪೀಕರ್ ಆಗಿದೆ, ಬಾಟಮ್ ಫೈರಿಂಗು ಡೀಸೆಂಟ್ ಆಗಿದೆ ಅಂತ, ಕ್ವಾಲಿಟಿ ಸೌಂಡ್ನ ಕ್ವಾಲಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ ಏನಿದೆ, ಔಟ್ ಆಫ್ ದ ಬಾಕ್ಸು ಆ್ಯಂಡ್ರಾಯ್ಡ್ 11 ಜೊತೆಗೆ ಬರ್ತಾರುವಂಥದ್ದು ಗಮನಿಸ್ತಾ ಇದ್ರೆ ಆಯಿತಾ. ಆ್ಯಂಡ್ರಾಯ್ಡ್ 11, ಲೇಟೆಸ್ಟ್ ಆ್ಯಂಡ್ರಾಯ್ಡ್ 11 ಜೊತೆಗೆ ಬರ್ತಾರುವಂಥದ್ದು ಈ ಒಂದು ಫೋನು, ಸೂಪರ್ ಅನ್ನಿಸ್ತು ನನಗೆ, ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ವಿಷಯ. ಮತ್ತು ಈ ವಿವೋದು ಫನ್ ಟಚ್ ಓಎಸ್ ಏನಿದೆ, ತುಂಬ ಚೇಂಜಸ್ನ ಮಾಡಲಾಗಿರುವಂಥದ್ದು ಈ ಒಂದು ಓಎಸ್ ಎಲ್ಲ ಆಯಿತಾ. ಆಲ್ಮೋಸ್ಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು, ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ಫೋನ್ ನೀಡುತ್ತೆ ಅಂತೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನಿಮಗೆ ಲಾಂಚರ್ ಎಲ್ಲ ಆಲ್ಮೋಸ್ಟ್ ಗೂಗಲ್ನ ಲಾಂಚರ್ ರೀತಿಯಲ್ಲಿ ಇರುವಂಥದ್ದು, ಐಕಾನ್ಸ್ ಕೆಲವೊಂದು ಚೇಂಜಸ್ ಇದೆ ಬಿಟ್ಟರೆ ಆಲ್ಮೋಸ್ಟ್ ನಿಮಗೆ ಒಂದು ಲೆವೆಲ್ಗೆ ಸ್ಟಾಕ್ ನೋಡಿ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಆದರೆ ಕೇಳ್ಬೋದು, ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ ನಾನು ಪರ್ಚೇಸ್ ಮಾಡ್ಬೋದಾ ಅಂತ. ನನಗನ್ನಿಸ್ತಂಗೆ ಈ ಒಂದು ಫೋನ್ 25-26,000 ಒಳಗಡೆ ಲಾಂಚ್ ಆಗ್ಬೋದು ಅಂತ ನನಗನ್ಸುತ್ತೆ ಆಯಿತಾ. ಇದೊಂದು ಕ್ಯಾಮರಾ ಸೆಂಟ್ರಿಕ್ ಫೋನ್ ಆಗಿರುವಂಥದ್ದು. ನೀವು ಕ್ಯಾಮರಾಗೋಸ್ಕರ ಒಂದು ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ, ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ರಿಯರ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಕೆಲವು ಜನ ವಿಡಿಯೋಗ್ರಫಿಗೆ ಅಂತಂದರೆ ವ್ಲಾಗ್ ಅದು ಇದು ಮಾಡೋದಕ್ಕೆ ಕ್ಯಾಮ್ರಾ ತೊಗೊಬೇಕು ಅಂತ ಅನ್ಕೋತಿದ್ದೀರಾ ಅಂತಂದರೆ, ಒಂದು ಒಳ್ಳೆ ಆಪ್ಷನ್ ಇದಾಗಿದೆ ಅಂತ ನನಗೆ ಅನ್ಸುತ್ತೆ ಆಯಿತಾ. ಐ ಆಟೋ ಫೋಕಸ್ ಇದೆ, ಕ್ರೇಜಿ ಆಯಿತಾ, ನಿಮ್ಗೆ ಮಿಸ್ ಆಗಲ್ಲ ಫೋಕಸ್ಸು. ಸೊ ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ವಿಡಿಯೋಗ್ರಫಿಗೆ ಮತ್ತು ಫೋಟೋಗ್ರಫಿಗೆ. ತುಂಬ ಚೆನ್ನಾಗಿದೆ ಈ ಒಂದು ಫೋನು, ಅವರಂತೂ ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ಗೇಮಿಂಗಿಗೆ ಸ್ನ್ಯಾಪ್ಡ್ರಾಗನ್ 720 ತುಂಬ ಕಡಿಮೆ ಪವರ್ ಅಂತ ಪ್ರೊಸೆಸರ್, ತುಂಬ ಒಳ್ಳೆ ಪ್ರೊಸೆಸರ್ನದುವೆ, ಬಟ್ ಇನ್ನೂ ಒಳ್ಳೆ ಪ್ರೊಸೆಸರ್ ನೀಡ್ಬೋದಿತ್ತು. ಬಟ್ ಈ ಪ್ರೆಸೆಂಟ್ಲಿ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಬೇರೆ ಬ್ರ್ಯಾಂಡ್ಗಳು ಕೂಡ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್ ನೀಡ್ತಾ ಇದ್ದಾರೆ ಆಯಿತಾ. ಸೊ 720 ಕೂಡ ನಾಟ್ ಬ್ಯಾಡ್, ಪರವಾಗಿಲ್ಲ, ಒಂದು ಒಳ್ಳೆ ಅಪ್ಗ್ರೇಡು. ಮುಂಚೆ ನೀಡ್ತಿದ್ದ 710 ಒಂದು ಒಳ್ಳೆ ಪ್ರೊಸೆಸರ್ನೇ. ಸೊ ಅದು ನಂಗೆ ಒಳ್ಳೆ ವಿಷಯ ಅಂತ ಅನ್ನಿಸ್ತು ನನಗೆ. ಸೊ ಈ ಒಂದು ಫೋನ್ ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಈ ಒಂದು ಫೋನಲ್ಲಿ ಒಂದು ಒಳ್ಳೆ ಬಿಲ್ಡ್ ಕೊಟ್ಟಿರುವಂಥದ್ದು, ಡಿಸೈನ್ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ತುಂಬ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು, ಒಳ್ಳೆ ಪ್ರೊಸೆಸರ್ ಕೂಡ ಇರುವಂಥದ್ದು, ಒಂದು ಒಳ್ಳೆಯ ಫೋನ್ ಅಂತ, ಓವರ್ ಆಲ್ ಒಂದು ಒಳ್ಳೆ ಫೋನ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.